ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಅಡುಗೆ ಬಂದು ನಾನು ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಅದು ನವಣೆ ಹಾಕಿ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ, ಅಕ್ಕಿ ಯೂಸ್ ಮಾಡ್ತಾ ಇಲ್ಲ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಸುಲಭವಾಗಿ ಮಾಡ್ಕೊಬೋದು. ಪೌಡರ್ ಕೂಡ ನಾನು ಈಗಲೇ ಮಾಡಿ ತೋರಿಸ್ತಾ ಇದ್ದೀನಿ, ಹಾಗೆ ಮಾಡ್ಕೊಳ್ಳೋದು. ಇನ್ಸ್ಟೆಂಟಾಗಿ ಪೌಡರ್ ಕೂಡ ಮಾಡ್ಕೊಬೋದು. ಇಲ್ಲಿ ನಾನು ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಅದೇ ಗ್ಲಾಸಲ್ಲಿ, ಸೇಮ್ ಗ್ಲಾಸಲ್ಲಿ ಅದೇ ಅಳತೆ ನವಣೆ ತೊಗೊಂಡಿದ್ದೀನಿ. ಎರಡನ್ನು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಪ್ ಬೀನ್ಸ್ ಹಾಕ್ಕೊತ ಇದ್ದೀನಿ, ಒಂದು ಸ್ವಲ್ಪ ಕ್ಯಾರೆಟ್, ಒಂದು ಕ್ಯಾರೆಟ್ ಹಾಕ್ಕೊತ ಇದ್ದೀನಿ, ಸ್ವಲ್ಪ ನವಿಲುಕೋಸ್ ಹಾಕ್ಕೊತ ಇದ್ದೀನಿ, ತರಕಾರಿಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ಬಟಾಣಿ ಹಾಕ್ಕೊಬೋದು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬೇಗ ಸಾಫ್ಟ್ ಆಗುತ್ತೆ ತರಕಾರಿ ಮತ್ತು ಬೇಳೆ ಎಲ್ಲ. ಮನೆಯಲ್ಲೇ ಸುಲಭವಾಗಿ ಪೌಡರ್ ಕೂಡ ತಯಾರಿಸ್ಬೋದು, ಇನ್ಸ್ಟೆಂಟಾಗಿ ಹಾಗೆ ಮಾಡ್ಕೊಂಡ್ಬಿಡ್ಬೋದು, ಈಸಿಯಾಗಿ ಆಗುತ್ತೆ. ತುಂಬ ರುಚಿಯಾಗಿ ಬಂದಿತ್ತು ನವಣೆಯಿಂದ. ನವಣೆ ಕೂಡ ತುಂಬ ಒಳ್ಳೆಯದು, ಅಕ್ಕಿಗಿಂತ ನವಣೆ ತುಂಬ ಒಳ್ಳೆಯದು. ಅದೇ ರೀತಿಗೆ ಅಕ್ಕಿಗೆ ಯಾವ ರೀತಿಗೆ ನೀರು ಹಾಕ್ತೀರೋ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಗ್ಲಾಸ್ ಬೇಳೆ, ಒಂದು ಗ್ಲಾಸ್ ನವಣೆ ತೊಗೊಂಡಿರೋದ್ರಿಂದ 6 ಗ್ಲಾಸ್ ನೀರು ಹಾಕ್ಕೊತ ಇದ್ದೀನಿ. ಸ್ವಲ್ಪ ನೋಡಿ, ಅದ ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೀವು ಮತ್ತು ಬೇಳೆ ಮತ್ತು ಅಕ್ಕಿಲಿ ಮಾಡಿದ್ರೆ ಅಕ್ಕಿ ಎರಡೂ ಒಂದೇ ಪ್ರಮಾಣದಲ್ಲಿ ತೊಗೊಳ್ಳಿ. ನಾನು ನವಣೆ ಎಷ್ಟು ತೊಗೊಂಡಿದ್ದೆ, ಬೇಳೆ ಅಷ್ಟೇ ತೊಗೊಂಡಿದ್ದೆ, ಅದೇ ಪ್ರಮಾಣದಲ್ಲಿ ತೊಗೊಳ್ಳಿ, ಅವಾಗೇ ಟೇಸ್ಟ್ ಬರೋದು. ಇದು ಒಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಆ ರೀತಿಯಾಗಿ ತೊಗೊಂಡ್ರೆ ಟೇಸ್ಟ್ ಬರೋದು. ಕೆಲವರು ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಬೇಳೆ ಕಮ್ಮಿ ಹಾಕ್ತಾರೆ, ಅದು ಚೆನ್ನಾಗಿರಲ್ಲ, ಅಷ್ಟು ಬಿಸಿಬೇಳೆಬಾತ್ ಟೇಸ್ಟ್ ಇರಲ್ಲ. ಈ ರೀತಿಯಾಗಿ ಮಾಡಿ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಬಂದು ಬಿಸಿಬೇಳೆಬಾತ್ ಪೌಡರ್ ರೆಡಿ ಮಾಡ್ಕೊಳ್ಳೋಕ್ಕೆ. ಒಂದು ನೋಡಿ, 1/2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದೆರಡನ್ನೂ ಫ್ರೈ ಮಾಡ್ಕೊಬೇಕು, ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆರಡನ್ನು. ಈ ಒಂದು ಸರಿ ಪೌಡರ್ ಮಾಡಿಕೊಡ್ರೆ ಅದು ಮೂರು ಸತಿ ಯೂಸ್ ಮಾಡ್ಬೋದು, ಒಂದು 4 ಜನಕ್ಕೆ ಮಾಡೋ. ಅದಕ್ಕೆ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಚ್ಚನಿಂದ ತರೋ ಪುಡಿ ಅಷ್ಟು ಚೆನ್ನಾಗಿರಲ್ಲ ಬಿಸಿಬೇಳೆಬಾತ್ಗೆ. ಅದು ರುಚಿ ಕೊಡೋದೇ ನಾವು ಮನೇಲಿ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ನೋಡಿ, 2 ಪೀಸ್ ಚಕ್ಕೆ ಹಾಕ್ಕೊಂಡೆ, ಲವಂಗ 1/4, ಏಲಕ್ಕಿ 2 ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಕಾದ್ರೆ ವಾಂಗಿಬಾತ್ಗೂ ಯೂಸ್ ಮಾಡ್ಕೊಬೋದು ಸೇಮ್ ಪೌಡರ್ನ. ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ, 1/4 ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ, 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹುರ್ಕೊತಾ ಇದ್ದೀನಿ. ಬೇಕಾದ್ರೆ ಮೆಂತ್ಯ ಸ್ವಲ್ಪ ಹಾಕ್ಕೊಬೋದು, ಮೆಂತ್ಯನೂ ಚೆನ್ನಾಗಿರುತ್ತೆ. ಒಂಚೂರು ಮೆಂತ್ಯ ಹಾಕ್ಕೊಳ್ಳಿ. ಇದೇ ರೀತಿಗೆ ನಾನು ಯಾವ ರೀತಿ ತೋರಿಸ್ತೇನೆ ಅದೇ ರೀತಿಗೆ ಹಾಕ್ಕೊಳ್ಳಿ ಐಟಮ್ನ. ನೆಕ್ಸ್ಟ್ ಫಸ್ಟು ಧನಿಯ ಎಲ್ಲ ಹಾಕ್ಕೊಂಡ್ಬಿಟ್ರೆ ಸೀದೋಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು 8-10 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಬೇಕಂದರೆ ಒಂದು 3 ಗುಂಟಲ ಮೆಣಸಿನ್ಕಾಯಿನೂ ಹಾಕ್ಕೊಬೋದು. ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ, ಕಲರು ರುಚಿ ಎರಡು ಅದೇ ಕೊಡೋದು ಆ ಮೆಣಸಿನ್ಕಾಯಿನೇ. ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಖಾರ ಬೇಕಾದರೆ ಗುಂಟಲ ಮೆಣಸಿನ್ಕಾಯಿ ಒಂದು 3-4 ಹಾಕ್ಕೊಬೋದು. ನೋಡಿ, ಧನಿಯಾ ಈಗ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ. 2 ಸ್ಪೂನ್ ಧನಿಯಾ ಹಾಕ್ಕೊಂಡ್ರೂ ಸಾಕು. 2 ಸ್ಪೂನ್ ಧನಿಯಾನ ಈಗ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಅದಕ್ಕೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ದಪ್ಪ ಆದಮೇಲೆ ಎಣ್ಣೆಲಿ ಅದು ಸ್ವಲ್ಪ ದಪ್ಪ ಆಗುತ್ತೆ, ಆಮೇಲೆ ಧನಿಯಾ ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಲ್ಲೇ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ತುರಿದು, ಅದನ್ನು ಕೂಡ ಸ್ವಲ್ಪ ಎಲ್ಲ ಫ್ರೈ ಮಾಡಿದ್ದೆಲ್ಲ ಆಗಿದ್ದಲ್ಲ ಈಗ ಆಫ್ ಮಾಡಿದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ಆಫ್ ಮಾಡಿಬಿಡಿ, ಈಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಇದನ್ನು ಪೌಡರ್ ಮಾಡ್ಕೊಂಡ್ರೆ ಆಯಿತು, ಬಿಸಿಬೇಳೆಬಾತ್ ಪೌಡರ್. ನೋಡಿ, ಎಷ್ಟು ಈಸಿ ಆಯಿತು. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಈಗ ರುಬ್ಕೊತಾ ಇದ್ದೀನಿ. ಈಗ ನೋಡಿ, ಇಷ್ಟು ಪೌಡರ್ ಆಗಿದೆ. ಇದನ್ನು ನೀವು 2-3 ಸಲ ಯೂಸ್ ಮಾಡ್ಬೋದು ಪೌಡರ್ನ. ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಬಿಸಿಬೇಳೆಬಾತ್ಗೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಕಾದ್ಮೇಲೆ. ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ನೆಕ್ಸ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉದ್ದುದಕ್ಕೆ ಈರುಳ್ಳಿ ಹಚ್ಕೊಳ್ಳಿ, ಸಣ್ಣಕ್ಕೆ ಹಚ್ಚಬೇಡಿ, ಚೆನ್ನಾಗಿರಲ್ಲ. ಈ ರೀತಿಗೆ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ ಈರುಳ್ಳಿ. ಎಲ್ಲ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನೀಗ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ 1-2 ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ.
ಸ್ವಲ್ಪ ಕರಿಬೇವು ಕೂಡ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನವಣೆ ಅಂತ ಅನ್ನಿಸ್ಲೇ ಇಲ್ಲ, ಅಕ್ಕಿನೇ ಅನ್ನಿಸ್ತಾ ಇತ್ತು ತಿಂತಾ ಇದ್ರೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅನ್ನದಲ್ಲಿ ಮಾಡೋದಕ್ಕೆ ನವಣೆಯಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿತ್ತು ಬಿಸಿಬೇಳೆಬಾತು. ಸ್ವಲ್ಪ ಕ್ಯಾಪ್ಸಿಕಮು ಹಾಕ್ಕೊತಾ ಇದ್ದೀನಿ ಇವಾಗ ಒಗ್ಗರಣೆಗೇನೆ. ಅದೇ ನೀವು ಬೇಳೆ ಜೊತೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಕ್ಯಾಪ್ಸಿಕಮು. ಈಗ ಫ್ರೈಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ರೈ ಮಾಡ್ಕೊತ ಹಾಕಿದ್ರೆ. ಅದಕ್ಕೆ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮು. ಎರಡು ಟೊಮೆಟೊ ತೊಗೊಂಡಿದ್ದೀನಿ, ಹುಳಿ ಟೊಮೆಟೊ, ಅದನ್ನು ಹಚ್ಚಿಟ್ಕೊಂಡಿದ್ದೀನಿ. ಅದು ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕೀಗ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಬೇಗ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾನು ರುಬ್ಬಿಟ್ಕೊಂಡಿದ್ದ ಪುಡಿನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿತ್ತು ಪುಡಿ. ನಾನು 4 ಸ್ಪೂನ್ ಯೂಸ್ ಮಾಡಿದ್ದೀನಿ. ನೀವು ಇನ್ನೂ ಒಂದ್ಸಲಿ ಎರಡು ಸಲ ಯೂಸ್ ಮಾಡ್ಬೋದು. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉರಿ ಸಣ್ಣ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪುಡಿ ಎಲ್ಲ ಸೀದೋಗುತ್ತೆ, ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಪುಡಿ ಹಾಕಿದ ತಕ್ಷಣ. ಸೊ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ. ನಾನೊಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಅದನ್ನು ಇವಾಗ ಹುಳಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ಬೆಲ್ಲ ಕೂಡ ಹಾಕಿದ್ದೀನಿ, 1.5 ಸ್ಪೂನ್ ಬೆಲ್ಲ ಪುಡಿ ಹಾಕಿದ್ದೀನಿ. ಬೆಲ್ಲದ ಪುಡಿ ಹಾಕಿದ್ದೀನಿ ನಾನು. ನೀವು ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಕುದ್ದಮೇಲೆ ಒಂದು ಕುದಿ ಬರುತ್ತೆ, ಅದು ಚೂರು ಕುದಿತಾ ಇದೆ ಅಂದಾಗ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ಅವನೇ ಬೇಯಿಸಿಟ್ಕೊಂಡಿರೋ ತರಕಾರಿ ಮತ್ತು ಬಟಾಣಿ ನಾನು ಸಪ್ರೇಟ್ ಬೇಯಿಸ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬನ್ನಿ ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಇದಕ್ಕೆ ನೀರು ಬೇಕಾದರೆ ನಿಮಗೇನಾದರೂ ತುಂಬ ಗಟ್ಟಿ ಅನ್ನಿಸಿದ್ರೆ ಬಿಸಿನೀರು ಇಟ್ಕೊಂಡಿರಿ, ಬಿಸಿನೀರು ಹಾಕ್ಕೊತ ಬನ್ನಿ ಗಟ್ಟಿ ಅನ್ನಿಸಿದ್ರೆ. ನೋಡಿ ಈ ರೀತಿಯಾಗಿ ಇಷ್ಟು ಕಲರ್ಫುಲ್ಲಾಗಿ, ಸ್ಟಾರ್ಟಿಂಗದ ಕಲರ್ ಅಷ್ಟು ಕಾಣಲ್ಲ, ಆಮೇಲೆ ಮಿಕ್ಸ್ ಮಾಡ್ತಾ ಒಂಚೂರು ಬಿಸಿ ಆಗ್ತಾ ಆಗ್ತಾ ಒಂಥರ ಕಲರ್ ಚೆನ್ನಾಗಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಆಗಿತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ಹೋಟೆಲ್ ಸ್ಟೈಲೇ ಬಂದಿತ್ತು ಇದು ಕೂಡ. ಕೊಬ್ಬರಿ ತುರಿ ಕೂಡ ಈಗೊಂದು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ. ಪುಡಿಗೂ ಹಾಕಿದ್ವಿ, ಈಗೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಹಾಕಿದ್ರೆ. ಬಟಾಣಿ ಇಲ್ಲ ಅಂದರೆ ಕಡಲೆ ಬೀಜನೂ ಹಾಕೋಬೋದು, ಬಟಾಣಿ ಬದಲಾಗಿ ಕಡಲೆ ಬೀಜ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ. ಒಗ್ಗರಣೆಗೆ ಬೇಕಾದ್ರೆ ಒಗ್ಗರಣೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಳೆ ಬೇಯಿಸ್ಬೇಕಂದ್ರೆ ಬೇಳೆ ಜೊತೆಗೆ ಹಾಕ್ಬಿಡ್ಬೋದು. ನೋಡಿ ಈ ರೀತಿಯಾಗಿತ್ತು ನವಣೆ, ಮತ್ತು ನವಣೆ ಹಾಕಿ ಬೇಳೆ ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ದೆ. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನವಣೆ ಹಾಕಿ ಮಾಡೋದ್ರಿಂದ. ತುಂಬ ಹೆಲ್ತ್ ಕೂಡ ಒಳ್ಳೆಯದು, ಡಯಟ್ ಫಾಲೋ ಮಾಡೋರು ನವಣೆ ತುಂಬ ಒಳ್ಳೆಯದು. ನೋಡಿ ಈ ಥರ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ದೆ ತುಪ್ಪ ಹಾಕಿದ್ದೆ ಮೇಲೆ. ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿ ಕೊಡುತ್ತೆ, ಇನ್ನು ರುಚಿ ಎನ್ಹಾನ್ಸ್ ಮಾಡುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್.